ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬ್ರಹ್ಮಾವರ ತಾಲೂಕು ಪ್ರಖಂಡದ ವತಿಯಿಂದ ಶಿವಮೊಗ್ಗದ ಬಜರಂಗದಳ ಕಾರ್ಯಕರ್ತ ಹರ್ಷ ಅವರ ಹತ್ಯೆಯನ್ನು ಖಂಡಿಸಿ ಬ್ರಹ್ಮಾವರ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಧ್ಯಕ್ಷ ರಾಘವೇಂದ್ರ ಕುಂದರ ಜಿಬಿ ಮಾತನಾಡಿ, ಹಿಂದೂ ಸಂಸ್ಕೃತಿ ನಮಗೆ ಹಿಂಸೆಯನ್ನು ಬೋಧಿಸಿಲ್ಲ, ಆದರೆ ನಮ್ಮ ಎಲ್ಲ ದೇವರುಗಳು ಅವರ ರಕ್ಷಣೆಗಾಗಿ ಮತ್ತು ದುಷ್ಟರ ಸಂಹಾರಕ್ಕಾಗಿ ಆಯುಧವನ್ನು ಹಿಡಿದಂತೆ ಹಿಂದೂಗಳ ಹತ್ಯೆ ಪ್ರತೀಕಾರವಾಗಿ ಆಯುಧವನ್ನು ಹಿಡಿಯಲು ತಿಳಿದಿದೆ. ಹತ್ಯೆ ಮಾಡಿದವರು ಯಾರೇ ಆಗಲಿ ಹತ್ಯೆಯನ್ನು ಖಂಡಿಸುತ್ತೇವೆ ಎಂದರು. ಅವರು ಮುಂದುವರಿತಾ, ಹಿಂದೂ ಹುಡುಗಿಯರ ಹೆಂಗಸರ ಬಳೆ ಹೂ ಕುಂಕುಮ ಕುರಿತು ಮಾತನಾಡುವ ಮುಸ್ಲಿಂ ಯುವತಿಯರು ಮೊದಲು ಅವರ ಮಸೀದಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ಪಡೆಯಲಿ. ಭಾರತಕ್ಕೆ ಅದರದೇ ಆದ ಸಂಸ್ಕೃತಿ ಇದೆ, ಅದನ್ನು ಮುಸ್ಲಿಮರಿಂದ ತಿಳಿಯಬೇಕಾಗಿಲ್ಲ, ಅವರವರ ಧರ್ಮ ಆಚರಣೆಗಳು ಅವರ ಮನೆ ಮತ್ತು ಮಂದಿರಗಳಲ್ಲಿ ಮಾಡಿಕೊಳ್ಳಲಿ ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು. ಬಾಬ್ರಿ ಮಸೀದಿಯನ್ನ ಪುನಃ ಕಟ್ಟುತ್ತೇವೆ, ಇದರ ಅರ್ಥ ಏನು? ಏನು ಕಾನೂನನ್ನು ನಾವು ಪಾಲಿಸ್ತೇವೆ, ಕೋರ್ಟಿನ ಮೊರೆ ಹೋಗಿದ್ದೇವೆ. ನಮ್ಮ ನಮ್ಮ ಧರ್ಮದ ಆಚರಣೆ ಹಾಗೂ ಧರ್ಮದ ರಕ್ಷಣೆ ನಮ್ಮ ಕರ್ತವ್ಯ. ನಮಗೆ ಗೊತ್ತುಂಟು ಹೇಗೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಬೇಕು, ಹಿಂದೂ ಧರ್ಮವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ಸಂಯಮದಿಂದ ವರ್ತಿಸಬೇಕು. ಸಮಯ ಹಾಗೂ ನಿಮ್ಮ ಏನು ದುರ್ವರ್ತನೆ ಮೀರಿದ್ರೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ನಮ್ಮ ಧರ್ಮ ಹೇಳಿಕೊಡ್ತದೆ. ಇವತ್ತು ಏನು ಶಿವಮೊಗ್ಗದಲ್ಲಿ ಹರ್ಷನನ್ನ ಬರ್ಬರವಾಗಿ ಇರಿದು ಕೊಂದಿದ್ದೀರಿ, ಇದು ನಿಮ್ಮ ಏನು ಜಿಹಾದಿ ಮಾನಸಿಕತೆಯನ್ನ ತೋರಿಸ್ತದೆ. ಇದನ್ನ ಕೆರಳಿಸಿದ್ರೆ ಆಮೇಲೆ ಯಾರಿಗೂ ಉಳಿಗಾಲ ಇರ್ಲಿಕ್ಕಿಲ್ಲ. ನೀವು ಹಿಂದಿನ ಇತಿಹಾಸವನ್ನು ನೋಡಿರ್ತೀರಿ, ಹಿಂದೂ ಧರ್ಮ ಕೆರಳಿದಾಗ ಯಾವುದು